ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂತ ಬಯಸಿದೆ. ಈ ದೃಷ್ಟಿಯಿಂದ ನಾವು ನೀವೆಲ್ಲರೂ ನಮ್ಮ ಕಾರ್ಯಕರ್ತರು ನಮ್ಮ ಹಿತೈಷಿಗಳು ಮತ್ತು ಭಾರತದ ಪ್ರಜೆಗಳು ಇವತ್ತು ನರೇಂದ್ರ ಮೋದಿಜಿಯವರನ್ನ BJP ಮೂಲಕ ಆಯ್ಕೆ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರನ್ನ ಮಾತಾಡಿಸ್ಲಿಕ್ಕೆ ಮತ್ತು ಅವರ ಸುಖ ಕಷ್ಟ ಕೇಳಲಿಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ದೇವರ ಒಂದು ಸನ್ನಿಧಿಗೆ ಬಂದು ಆಶೀರ್ವಾದ ತಗೊಳ್ಳಿಕ್ಕೆ ಅಷ್ಟೇ ನಾನು ಬಂದಿರೋದು. ಯಾವುದೇ ಒಂದು ರಾಜಕೀಯ ಇದಕ್ಕೆ ಅಂತ ಅನ್ಯತಾ ಭಾವಿಸೋದು ಬೇಡ. ಇವತ್ತು ಈ ಭಾಗ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ಪ್ರದೇಶ, ಹೀಗಾಗಿ ನಾನಿಲ್ಲಿ ಅನೇಕ ಬಾರಿ ಬಂದಿರತಕ್ಕಂಥ ತಾವು ಗಮನಿಸಿದಿರಿ. ಇದೊಂದು ಈ ಪಾವಗಡ ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಸೇರೇ ಇರಲಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಅನ್ನೋದು ಬಹಳ ಮಹತ್ತರವಾದ ಯೋಜನೆ. ಈ ಭಾಗಕ್ಕೆ ಬಹುದೊಡ್ಡ ಕೊರತೆ ಇರತಕ್ಕಂಥದ್ದು ನೀರು. ಆ ನೀರು ಸದ್ಯದಲ್ಲಿ ಎಲ್ಲೂ ಇಲ್ಲ. ನಾನು ಬರ್ತಕ್ಕಂಥ ಹಳ್ಳ ಕೊಳಗಳು ನೋಡ್ಕೊಂಬಂದು ಎಲ್ಲವೂ ಒಣಗಿದಾವೆ. ಮತ್ತು ಎಲ್ಲಿದೆ ನೀರು ತರಲಿಕ್ಕೆ ಸಾಧ್ಯ ಇದೆ? ನೀರು 100 ಬೋರ್ ಹಾಕಿದ ತಕ್ಷಣ ನೀರಿನ ಸಮಸ್ಯೆ ಬಗೆಹರಿಯುತ್ತಾ? ಇಲ್ಲ. ಇದಕ್ಕಿರ್ತಕ್ಕಂಥ ಏಕೈಕ ಮಾರ್ಗ ಅಂತ ಅಂದರೆ ಸುಮಾರು 200 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಭದ್ರಾ ಡ್ಯಾಮ್ ಅಲ್ಲಿರ್ತಕ್ಕಂಥ ನೀರನ್ನು ಇಲ್ಲಿ ತೊಗೊಂಡ್ಬರ್ತಕ್ಕಂಥದ್ದು. ಈ ಯೋಜನೆ ನಿನ್ನೆ ಮೊನ್ನೆ ಅಲ್ಲ, ನಾನು ಹುಟ್ಟೋದಕ್ಕಿಂತ ಮೊದಲು ಶುರುವಾಗಿದ್ದಂಥ ಒಂದು ಯೋಜನೆ. ಇದೆಲ್ಲ ಕೇವಲ ಭಾಷಣದಲ್ಲಿ ಮತ್ತು ಎಲೆಕ್ಷನ್ನಲ್ಲಿ ಮಾತ್ರ ಚರ್ಚೆ ಆಗ್ತಕ್ಕಂಥ ಒಂದು ವಿಷಯ ಆಗಿತ್ತು. ಮತ್ತು ಕೇವಲ ಪ್ರತಿಭಟನೆಗಳು ಮತ್ತು ಅರ್ಜಿಗಳು ಬರೆಯೋದಕ್ಕೆ ಮಾತ್ರ ಸೀಮಿತ ಆಗಿತ್ತು. ಆದರೆ ಇದನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಅವತ್ತು ಮುಖ್ಯಮಂತ್ರಿಗಳು ಆದ ತಕ್ಷಣವೇ ಈ ಯೋಜನೆಗೆ ದುಡ್ಡನ್ನು ಪ್ರಪ್ರಥಮ ಬಾರಿ ರಿಲೀಸ್ ಮಾಡತಕ್ಕಂಥ ಕರ್ನಾಟಕದ ಯಾರು ಮುಖ್ಯಮಂತ್ರಿ ಇದ್ದರು ಅಂದರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಅವರು ರಿಲೀಸ್ ಮಾಡಿದ ಹಣನ ನಮ್ಮ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಳಿದರು, ನೋಡಿ ನಾವು ಬೇರೆಯವ್ರ ಥರ ಮುಂದೆ ನಮ್ಮ ಲೋಕಸಭಾ ಚುನಾವಣೆ ಕ್ಯಾಂಡಿಡೇಟ್ನ ಗೆಲ್ಲಿಸಿ ಆಮೇಲೆ ದುಡ್ಡು ರಿಲೀಸ್ ಮಾಡ್ತೀನಿ ಭದ್ರಾ ಮೇಲ್ದಂಡೆ ಅಂತ ಹೇಳಲಿಲ್ಲ. ಫಸ್ಟ್ ರಿಲೀಸ್ ಮಾಡಿ ಕ್ಯಾಂಡಿಡೇಟ್ನ ಗೆಲ್ಲಿಸಿ ಅಂತ ಹೇಳಿದರು. ಇದು ಗಮನಿಸಬೇಕಾದಂಥ ವಿಚಾರ. ಆ ಸಂದರ್ಭದಲ್ಲಿ 2009 ತಮ್ಮೆಲ್ಲರ ಆಶೀರ್ವಾದದಿಂದ, ಜನತೆಯ ಆಶೀರ್ವಾದದಿಂದ, ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಅವತ್ತು ಅತ್ಯಂತ ಹೆಚ್ಚಿನ ಒಂದು ಮಾರ್ಜಿನಲ್ಲಿ ಇಲ್ಲೆಂದೂ ಕೂಡ BJP ಗೆದ್ದಿರಲಿಲ್ಲ. ಇತಿಹಾಸದಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ BJP ಎಂದೂ ಗೆದ್ದಿಲ್ಲದೇ ಇರತಕ್ಕಂಥ ಕ್ಷೇತ್ರ ಇದೆ. ಆ ರೀತಿಯ ಒಂದು ಕ್ಷೇತ್ರದಲ್ಲಿ 135,000 ಮತಗಳನ್ನು ನೀಡಿ ಅವತ್ತಿನ ಮತದಾರ ನಮಗೆ ಆಶೀರ್ವಾದ ಮಾಡಿದಾಗ ಈ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು, ಇದನ್ನು ಚುನಾವಣೆಗೋಸ್ಕರ ಮಾಡಿದರೆ ಅಂತ ಒಂದು ಭಾವನಾತ್ಮಕ ಒಂದು ಸಂಬಂಧವನ್ನು ಇಟ್ಕೊಂಡು ಅತ್ಯಂತ ಸಮರ್ಪಕವಾಗಿದ್ದು ಕೆಲಸ ಮಾಡ್ಕೊಂಡು ಬಂದೆ. ಆ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನು ಅಂತಂದರೆ 3 ತಾಲೂಕುಗಳು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಬಿಟ್ಟೋಗಿದ್ದವು. ಮೂಲ ಯೋಜನೆ ಇರಲಿಲ್ಲ. ಒಂದು ಹೊಳಲ್ಕೆರೆ, ಮತ್ತೊಂದು ಮೊಳಕಾಲ್ಮೂರು, ಮತ್ತೊಂದು ಪಾವಗಡ. ಈ 3 ತಾಲೂಕುಗಳನ್ನ ನಾವು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಸೇರಿಸಲೇಬೇಕು ಅಂತ ನಾನು ಕೂತ್ಕೊಂಡಾಗ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ, ಚೀಫ್ ಇಂಜಿನಿಯರ್ ಇದ್ದು ಹಿಡಿದು ಎಲ್ಲ ಆಡಳಿತ ಮಂಡಳಿ ಇದನ್ನ ಇದು ಮಾಡಲಿಕ್ಕೆ ಭಾಳ ಕಷ್ಟ. ಯಾಕಂದರೆ ಮತ್ತೆ ಪುನರಾವರ್ತನೆ ಒಂದು ಮತ್ತೆ ಪರಿಷ್ಕರಿಸಿದರೆ ಇದಕ್ಕೆ ಭಾಳಷ್ಟು ಖರ್ಚು ಬರ್ತದೆ ಮತ್ತು ತುಂಬ ಡಿಲೇ ಆಗ್ತದೆ, ಮತ್ತು ನೀರಿನ ಅಲೋಕೇಶನ್ ಇಲ್ಲ ಅಂತಕ್ಕಂಥ ವಾದವನ್ನು ಮುಂದಿಟ್ಟಾಗ ಇದಕ್ಕೆ ಏನಾರು ಮಾಡಿ ದಾರಿ ಹುಡುಕಲೇಬೇಕು ಅಂತ ಅಂದು ಏನು ನೀರಿದೆಯೋ ಅದನ್ನ ಮರು ಹಂಚಿಕೆನ ಮಾಡಿಸಿ ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಹಣದ ಮೂಲನ ಇನ್ನು 1,000,000,000,000 ಜಾಸ್ತಿ ಆಗ್ತದೆ ಅಂತಂದಾಗ ಅದಕ್ಕೂ ಕೂಡ ಮುಖ್ಯಮಂತ್ರಿಗಳ ಆದೇಶನ ತಗೊಂಡು ಅವರ ಒಂದು ಆಶೀರ್ವಾದದಿಂದ ಈ 3 ತಾಲೂಕುಗಳನ್ನು ನಾವು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಸೇರಿಸೋದ್ರಲ್ಲಿ ಯಶಸ್ವಿ ಆದ್ವಿ. ಅದಕ್ಕೆಲ್ಲ ಅಂಕಿ ಅಂಶಗಳು, ದಾಖಲಾತಿಗಳು ಯಾರಿಗೆ ಅವಶ್ಯಕತೆ ಇದ್ದರೆ ನಾವು ಕೊಡ್ಬೋದು. ಆದರೆ ನಮಗೇನು ಇವತ್ತಿನ ಸಂತೋಷ ಪಡ್ಬೇಕಂತಂದರೆ ಅವತ್ತು 8 ತಾಲೂಕು ಅಥವಾ 8 ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರ ಆಶೀರ್ವಾದ ತಗೊಂಡು ಎಲ್ಲ ಕಡೆಯೂ 8ರಲ್ಲೂ ಕೂಡ ನಾವು ಲೀಡಿಂಗಲ್ಲಿ ಅವತ್ತು ಗೆದ್ದಾಗ ಅದು ಪ್ರಪ್ರಥಮ ಗೆಲುವು BJP ಕೊಟ್ಟಿದ್ದರಿಂದ ಒಂದು ಪರಿಣಾಮವಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಯಶಸ್ವಿಯಾಗಿ ಕಾಮಗಾರಿ ನಡೀತಾ ಇದೆ. ಇನ್ನೂ ಸ್ವಲ್ಪ ಹೆಚ್ಚು ಸ್ಪೀಡ್ ಆಗಬೇಕು. ಅದನ್ನ ಆವಾಗಲೇ ಭಾಳಷ್ಟು ಜನ, 100,000 ಜನ 1,000,000 ಜನ ಪಾವಗಡದಿಂದ ಹೋಗಿ ನೋಡ್ಕೊಂಡು ಬಂದಿದ್ರು. ಯಾಕಂದರೆ ಎಲ್ಲರೂ ಅಪನಂಬಿಕೆಯಲ್ಲಿದ್ದರು, ಏ ಬಿಡಿ ಸರ್ ಇವೆಲ್ಲ ಈ ಯೋಜನೆಗಳು 50 ವರ್ಷದ ಹೇಳ್ತಾ ಇದ್ದಾರೆ ಆಗಲ್ಲ ಹೋಗಲ್ಲ ಅಂತ ಇದ್ರು. ಬರಪ್ಪ ನಿಮ್ಗೆ ಬನ್ನಿ ನೋಡ್ಕೊಂಡು ಬನ್ನಿ ಅಂತಂದಾಗ
ಎಲ್ಲರೂ ನೋಡಿ ಆಶ್ಚರ್ಯ ಪಟ್ಟರು. ಯಾಕಂತಂದರೆ ಸಾವಿರಾರು ಕೋಟಿ ರೂಪಾಯಿ ಕಾಮಗಾರಿಗಳು ಹೇಗಿರ್ತವೆ ಅಂತಂದು ಅಲ್ಲಿ ಹೋಗಿ ನೋಡೋದು ಗೊತ್ತಾಗ್ತದೆ. ಯಾಕಂತಂದರೆ ಅಲ್ಲಿ ಭದ್ರಾ ಡ್ಯಾಮಲ್ಲೇ ನೀರಿಲ್ಲ, ಅಂದರೆ ತುಂಗಾ ನದಿಯಿಂದ ನೀರನ್ನ ಲಿಫ್ಟ್ ಮಾಡಿಕೊಂಡು ಭದ್ರಾ ಡ್ಯಾಮಲ್ಲಿ ಹಾಕ್ಕೊಂಡು ಮತ್ತೆ ಲಿಫ್ಟ್ ಮಾಡಿಕೊಂಡು ಗ್ರಾವಿಟಿಯಿಂದ ಈ ಭಾಗ ತರ್ತಕ್ಕಂಥ ಯೋಜನೆಯೇ ಭದ್ರಾ ಮೇಲ್ದಂಡೆ ಯೋಜನೆ. ಸುಮಾರು 30 TMC ಅಂತಂದರೆ ಬಹಳ ದೊಡ್ಡ ಅಮೌಂಟ್. ಒಂದು TMC ಅನ್ನೋದು ತಾವು ಕಲ್ಪನೆ ಮಾಡಿಕೊಳ್ಳಿ, ತುಂಬ ದೊಡ್ಡ ಅಮೌಂಟ್ ನೀರದು. ಸುಮಾರು 1000 feet by 1000 feet and 1000 feet ಅಂತಂದರೆ 1000 ಘನ ಅಡಿ ಇರ್ತಕ್ಕಂಥ ಒಂದು ಒಂದು ಆವರಣನ ನಾವು ಕಲ್ಪನೆ ಮಾಡಿಕೊಂಡು ಅದು ಒಂದು TMC ಆಗ್ತದೆ. ಈ ರೀತಿಯ ನೀರಿನ ಪ್ರಮಾಣ ಅದು 30% ತೊಗೊಂಬರ್ಬೇಕು ಅಂತಂದರೆ ಅದಕ್ಕೆ ವಿಶೇಷವಾದ ಮೋಟ್ರ್ ಮತ್ತು ಪಂಪ್ ಸೆಟ್ಸ್ ಬೇಕು. ನಮ್ಮ ಭಾರತ ದೇಶದಲ್ಲೇ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರಲಿಲ್ಲ ಆ ರೀತಿಯ ಪಂಪ್ ಸೆಟ್ಗಳನ್ನ. ಅದನ್ನ ಬೇರೆ ಬೇರೆ ದೇಶದಿಂದ ಜರ್ಮನಿಯಿಂದ ಇಂಪೋರ್ಟ್ ಮಾಡ್ಕೊಂಡ್ವಿ, ಅವನ್ನೆಲ್ಲವನ್ನು ಇನ್ಸ್ಟಾಲ್ ಮಾಡಿಸಿ ಆವಾಗಲೇ ಅದನ್ನು ಕರಗತ ಮಾಡಿದ್ವಿ. ಅದರಿಂದ ಇಲ್ಲಿವರೆಗೂ ಕಾಮಗಾರಿ ನಡೀತಾ ಇದೆ. ಇಷ್ಟು ಬೇಗ ಆಗಬೇಕಿತ್ತು, ಇನ್ನು ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಬೇಗ ಆಗಲಿಕ್ಕೆ ಏನು ಬೇಕೋ ಅದನ್ನು ಸಂಬಂಧಪಟ್ಟರು ಗಮನ ಹರಿಸ್ತಾರೆ, ಅಥವಾ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಖಂಡಿತ ಗಂಭೀರವಾಗಿ ತಗೊಳ್ತೇವೆ ಅಂತ ಹೇಳ್ತಾ. ಸಪ್ತಸ್ವರ ನ್ಯೂಸ್, ಪಾವಗಡ.